ನಮಸ್ಕಾರ ವೀಕ್ಷಕರೇ ಬಿ ಹಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ನೋಡಿ ಶನಿ ಪುನಃ ಕುಂಭರಾಶಿಯಿಂದ ಮಕರ ರಾಶಿಗೆ ಮರುಪ್ರವೇಶ ಹಾಗಾದರೆ ಹನ್ನೆರಡು ರಾಶಿಗಳಿಗೆ ಶನಿಯ ಪ್ರಭಾವದಿಂದ ನಾವು ಏನೇನು ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಹೇಳ್ತಕ್ಕಂಥದನ್ನು ಚಿಂತನೆಯನ್ನು ಮಾಡೋಣ ವೀಕ್ಷಕರೇ ವೀಕ್ಷಕರೇ ಕುಂಭರಾಶಿಯಿಂದ ಮಕರ ರಾಶಿಗೆ ಶನಿ ಮರುಪ್ರವೇಶಿಸುವುದರಿಂದ ಈಗಾಗಲೇ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಹದಿನೇಳು ಒಂದು ಎರಡು ಸಾವಿರದ ಮೂರರವರೆಗೆ ಮಕರ ರಾಶಿಯಲ್ಲಿ ಶನಿ ನಂತರ ಮತ್ತೆ ಪುನಃ ಮರುಪ್ರವೇಶ ಕುಂಭರಾಶಿಗೆ ಹಾಗಾದರೆ ಅಶ್ವಿನಿ ಭರಣಿ ಮತ್ತು ಕೃತಿಕ ಮೇಷರಾಶಿಯವರಿಗೆ ಶನಿಯ ಪ್ರಭಾವದಿಂದ ಏನೇನು ಲಾಭಗಳಿದೆ ಹೇಳತಕ್ಕಂಥದ್ದನ್ನು ನಾವು ಚಿಂತನೆಯನ್ನು ಮಾಡಬೇಕು ಯಾವ ಥರದ ಲಾಭ ಯಾವ ಥರದ ನಷ್ಟದ ಬಗ್ಗೆ ನಾವು ಆಲೋಚನೆಯನ್ನು ನಾವು ಮಾಡ್ತಾ ಇರಬೇಕಾಗಿರ್ತಕ್ಕಂಥದ್ದು ವೀಕ್ಷಕರೇ ಹಾಗಾದರೆ ಮೇಷರಾಶಿಯವರಿಗೆ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ ಹತ್ತನೇ ಮನೆ ಶನಿ ಅಂತೆ ಕರ್ಮ ಶನಿ ಅಂತ ಕರೆಯಲ್ಪಡುತ್ತೆ ಮೇಷರಾಶಿಯವರಿಗೆ ಹಾಗಾದರೆ ಮೇಷರಾಶಿಯವರಿಗೆ ಒಳ್ಳೆಯ ಶುಭ ದಿನಗಳಿಲ್ವಾ ಶುಭ ಫಲಗಳು ಸಿಗುವುದಿಲ್ವಾ ಅಳತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಯೋಗವಿದೆ ಫಲವಿದೆ ಹೇಳ್ತಕ್ಕಂಥದ್ದು ಶನಿಯ ಪ್ರಭಾವದಿಂದ ಮಹಾಶನಿ ಪ್ರವೇಶಿಸುವುದರಿಂದ ಮೇಷರಾಶಿಯವರಿಗೆ ವ್ಯವಹಾರದಲ್ಲಿ ಅತ್ಯಧಿಕ ಲಾಭವನ್ನು ತಂದು ಕೊಡತ್ತೆ ಮತ್ತು ಕಾರ್ಯಕ್ಷೇತ್ರದಲ್ಲಿ ಸರ್ವತೋಮುಖವಾಗಿರತಕ್ಕಂಥ ಅಭಿವೃದ್ಧಿಯನ್ನು ಕೊಡತ್ತೆ ಯಾಕಂತ ಕೇಳಿದರೆ ಈ ಶನಿಯ ಪ್ರಭಾವದಿಂದ ಕೆಲವೊಂದಷ್ಟು ಗ್ರಹಗಳು ತನ್ನ ಎಲ್ಲ ರೀತಿಯಲ್ಲಿ ಚಲನವಲನಗಳನ್ನು ಮಾಡ್ತಿರ್ತವೆ ಮಾಸದಲ್ಲಿ ತಿಂಗಳಲ್ಲಿ ಪಕ್ಷದಲ್ಲಿ ಎಲ್ಲ ಗ್ರಹಗಳು ಏನಾಗುತ್ತೆ ಚಲನವಲನಗಳನ್ನು ಮಾಡ್ತಿರುತ್ತೆ ಸೊ ಹಾಗಾಗಿ ಮೇಷರಾಶಿಯವರಿಗೆ ವಿವಾಹ ಯೋಗವನ್ನು ಕೂಡ ಒದಗಿ ಬರುತ್ತೆ ಅಷ್ಟೇ ಅಲ್ಲ ಮೇಷರಾಶಿಯವರಿಗೆ ನಿಮಗೆ ಬರಬೇಕಾಗಿರತಕ್ಕಂತಹ ಹಣ ಒದಗಿ ಬರುತ್ತೆ ಗುರುವಿನ ಮಹಾಯೋಗ ಶುಕ್ರನ ಕೃಪೆ ನಿಮಗೆ ಸಿಗುತ್ತೆ ಹಾಗಾದರೆ ಯಾವ ಕೆಲಸವನ್ನು ಮಾಡಿದರೆ ಶುಭಪ್ರದ ಹೇಳತಕ್ಕಂಥದ್ದು ನೋಡಿ ಆರು ತಿಂಗಳ ಕಾಲ ಶನಿ ಮಕರ ರಾಶಿಯಲ್ಲಿ ಇರುವುದರಿಂದ ಏನಾಗತ್ತೆ ಅತ್ಯಂತ ವೇಗವಾಗಿ ನಿಮ್ಮ ಕಾರ್ಯದ ಕೆಲಸ ಕಾರ್ಯಗಳು ವೇಗವಾಗಿ ನಡೆಯಲ್ಪಡುತ್ತೆ ಸಮಯ ಇರುವುದಿಲ್ಲ ನಿಮ್ಮ ಕೆಲಸ ಕಾರ್ಯಗಳಿಗೆ ವೇಗವಾಗಿ ನಡೀತಾ ಇರುತ್ತೆ ಹೇಳತಕ್ಕಂಥದ್ದು ತುಂಬ ತುಂಬಾ ಹಣ ಒದಗಿ ಬರುತ್ತೆ ಯಾವುದೋ ರೂಪದಲ್ಲಿ ನೀವು ಅಂದುಕೊಳ್ಳದಂಥ ರೀತಿಯಲ್ಲಿಯೂ ಕೂಡವಾ ನಿಮಗೆ ಹಣ ಒದಗಿ ಬರುತ್ತೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಹಣ ನಿಮ್ಮನ್ನು ಹುಡುಕಿಕೊಂಡು ನಿಮ್ಮ ಹಣವನ್ನು ತಲುಪಿಸುವಂತಹ ಆ ಶನಿಯ ಕೃಪೆ ಪಾತ್ರ ಆಗಿರ್ತೀರಿ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ಬಹಳ ವಿಶೇಷವಾಗಿ ಶನಿ ಕೃಪೆಯಿಂದ ನಿಮಗೆ ಅದೃಷ್ಟಗಳು ಲಭಿಸಿ ಬರುತ್ತೆ ಭೋಗ್ಯ ಭಾಗಗಳು ಲಭಿಸುತ್ತೆ ಅನೇಕ ರೀತಿಯ ಐಶ್ವರ್ಯ ಸಂಪನ್ನನಾಗುತ್ತೀರಿ ವೀಕ್ಷಕರೇ ಹಾಗೆ ಇನ್ನು ಎರಡು ರೀತಿಯಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಲಾಭಗಳು ಉಂಟಾಗತ್ತೆ ಕೃಷಿ ಕ್ಷೇತ್ರದಲ್ಲಿ ಅತ್ಯಧಿಕ ಧಾನ್ಯಗಳು ಬೆಳೆದು ಅದರಿಂದ ಲಾಭ ಉಂಟಾಗತ್ತೆ ಮತ್ತು ಹಾಲು ಉತ್ಪಾದನೆ ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡವಾ ನಿಮಗೆ ಅತ್ಯಧಿಕ ಜಯವನ್ನುಂಟು ಮಾಡುತ್ತೆ ಕೋಟಿ ಕೋಟಿ ಗಟ್ಟಲೆ ನಿಮಗೆ ಹಣ ಒದಗಿ ಬರುತ್ತೆ ಹಾಗಾದರೆ ಮಕರ ರಾಶಿಯಲ್ಲಿ ಶನಿ ಇರುವುದರಿಂದ ಮೇಷರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂತಹ ವಿಚಾರಗಳು ಯಾವುದು ಯಾವುದೇ ಕಾರಣಕ್ಕೂ ಕೂಡವಾ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಸ್ನೇಹಿತರೊಡನೆ ವ್ಯವಹಾರವನ್ನು ಮಾಡಬೇಡಿ ಅದು ನಿಮಗೆ ಹಾನಿ ಉಂಟಾಗತ್ತೆ ಅದು ನಿಮಗೆ ತೊಂದರೆಯನ್ನು ಕೊಡುತ್ತೆ ಅದು ನಿಮಗೆ ಅಶುಭವಾಗಿರುತ್ತೆ ಕೆಲಸ ಯಾವುದೇ ಕೆಲಸ ಇರಬಹುದು ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕಾಗಿರತಕ್ಕಂತಹ ಸಂಗತಿ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ಶನಿಮಹಾ ಕೃಪೆಯಿಂದ ಎಲ್ಲ ರೀತಿಯದು ಒಳ್ಳೆಯದಾಗುತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಶುಭ ಫಲವನ್ನು ತಂದುಕೊಡುತ್ತೆ ವಿವಾಹ ಯೋಗವು ಕೂಡ ಉಂಟಾಗತ್ತೆ ವೀಕ್ಷಕರೇ ನಮ್ಮ ಈ ಎಲ್ಲ ಪರಿಹಾರಕ್ಕೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಅಥವಾ ಹೆಚ್ಚಿನ ವಿವರಗಳಿಗಾಗಿ ಅಥವಾ ದಶಾ ದಶಾಭುಕ್ತಿಗಳು ನಿಮ್ಮ ಜೀವನದ ಸಂಪೂರ್ಣ ಕಷ್ಟ ಸುಖಗಳಿಗೆ ಲಾಭ ನಷ್ಟಗಳಿಗೆ ನಮ್ಮಲ್ಲಿದೆ ಎಲ್ಲದಕ್ಕೂ ಪರಿಹಾರ ಒಮ್ಮೆ ಭೇಟಿ ಮಾಡಿ ವೀಕ್ಷಕರೇ ಅಷ್ಟೇ ಅಲ್ಲ ಓಂ ಶನೇಶ್ಚರಾಯ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ಸ್ ಮಾಡಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ ಮಂಗಳಾನಿ ಭವಂತು.